ನಾನು ಸಾಲ ನೀವು ಮನ್ನಾ ಮಾಡಿದ್ದು ನೀವು ಹೇಳಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಅದು ಸಮ್ಮಿಶ್ರ ಸರ್ಕಾರ ಹೇಳಿದಂಥ ಕಾರ್ಯಕ್ರಮ ಕುಮಾರಸ್ವಾಮಿ ಇದ್ದಾಗ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದು. ಏನ್ ಅಭಿಯಂತ ಹೇಳ್ತೀವಿ, ಸಮ್ಮಿಶ್ರ ನಾವು ಸಪೋರ್ಟ್ ಮಾಡಿದವ್ರಿ, ನೀವ್ ಹೆಂಗ್ ಬತ್ತಿದ್ರಿ ಅಧಿಕಾರಕ್ಕೆ? ನೀವು ಹೇಳಿಕ್ಕೆ ಖುಷಿ ಪಟ್ಟ, ನೀವ್ ಹೇಳಿದ್ರಲ್ಲ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಕುಮಾರಸ್ವಾಮಿ ಅವ್ರು ಹೇಳಿದ್ರಲ್ಲ ಅಂತ ಖುಷಿ ಅಭ್ಯಂತ ಅದಕ್ಕೂ ಬೇಜಾರು ಮಾಡ್ಕೋತೀರಲ್ಲ. ಇರ್ಲಿ, ಸಮ್ಮಿಶ್ರ ಸರ್ಕಾರದಲ್ಲಿ ಮಾಡಿದ್ದು ಅಫ್ಕೋರ್ಸ್ ಇಟ್ ಇಸ್ ಅ ಫ್ಯಾಕ್ಟ್, ಕುಮಾರಸ್ವಾಮಿ ಇದ್ದಾಗ ಮಾಡಿದ್ದು. ಅದೇನ್ ಅದಕ್ಕೆ ತಟ್ಟದೆ ಅಂತದಯ್ಯ? ಖುಷಿ ಪಟ್ಟ ಸರ್ ಹೇಳಿದ್ರಲ್ಲ ನಮ್ ಸರ್ಕಾರ ಅಂತ ಹೇಳಿದ್ರಲ್ಲ ಅಂತ ನಾನು ಧಿಕ್ಕಾರಕ್ಕೆ ಹೋಗಿದ್ರೆ ಬೇಜಾರು ಮಾಡ್ಕೊಂಡು ಖುಷಿ ಪಡಿ. ಸತ್ಯನ ಮರ್ಮಾಚಕ ಆಗುತ್ತಾ? ಸಮ್ಮಿಶ್ರ ಸರ್ಕಾರ ಮಾಡಿದ್ದದ್ದು ಅದನ್ನ ಇವರು ಎಷ್ಟು ಇನ್ನೂ ಉಳ್ಕೊಂಡಿತ್ತಲ್ಲ, ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅಂತ ಹೇಳಿ ಉಳ್ಕೊಂಡಿತ್ತಲ್ಲ, ಅದನ್ನ ಇವರು ಕೊಟ್ಟಿದ್ದಾರೆ. ಆದ್ರೆ ಇವರು ಮೊದಲನೇ ಸಂಪುಟದಲ್ಲಿ 1 ಲಕ್ಷದವರೆಗಿನ ಸೊಸೈಟಿ ಸಾಲ ಮತ್ತು ಬ್ಯಾಂಕ್ ಸಾಲ ಎರಡು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಮಾಡಿಲ್ಲ, ಅದನ್ನ ಮಾಡಿಲ್ಲ. ತಂತ್ರಾಂಶಗಳನ್ನ ತೆಗೆದು ಹೊರತುಪಡಿಸಿ ಮಾಡಿ ಪೂರ್ಣ ಪಾಪಿಗಳಿಗೆ ಕನ್ಯಾಯ ಮಾಡ್ತಾ ಇದ್ದೀರಿ. ಎಲ್ಲಾ ಸಾಲ ಮನ್ನಾ ಮಾಡಿಸ್ಕೊಂಡರೆ ಕೆಲವೇ ಕೆಲವು ಜನ ಉಳ್ಕೊಂಡು. ಈಗ ರೈತರು ಏನ್ ಕೇಳ್ತಾರೆ ಗೊತ್ತಾ? ಸೋಮಶೇಖರ್ ಇವರ ಕೋಆಪರೇಟಿವ್ ಮಿನಿಸ್ಟರ್ ಏನ್ ಕೇಳ್ತಾರೆ, ನಮ್ ಸಾಲದ ಹೊರೆ ಕಡಿಮೆ ಮಾಡ್ರಪ್ಪ, ನಾವು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಿಸಿ ಅಂತ. ಇಷ್ಟೇ ತಾನೆ ಕೇಳೋದು? ನೀವು 2 ಪಟ್ಟು ಜಾಸ್ತಿ ಮಾಡ್ತೀವಿ ಅಂತ ಹೇಳದ್ ಯಾವಾಗ? ನರೇಂದ್ರ ಮೋದಿ ಅವರು 2 ಪಟ್ಟು ರೈತರ ಆದಾಯ ಜಾಸ್ತಿ ಮಾಡ್ತೀವಿ ಅಂತ ಹೇಳದ್ ಯಾವಾಗ? 2017 5 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. 2022 ಮಾಡಬೇಕಾಗಿತ್ತಲ್ಲ, ಆಯ್ತಾ? ಸಾಲ 2 ಪಟ್ಟಾಯ್ತು ರೈತರದು, ಆದಾಯ 2 ಪಟ್ಟಾಗಲಿಲ್ಲ. ನಿಮಗೆ ಇವತ್ತು ನೋಡಿದ್ರೆ ಬಜೆಟ್ ನೋಡಿದ್ರ ಈ ಸಾರಿ ಇದು ಬಜೆಟ್ ರಸಗೊಬ್ಬರಗಳಿಗೆ ಸಬ್ಸಿಡಿ ಎಷ್ಟು ಕಡಿಮೆ ಮಾಡಿದ್ದಾರೆ ಗೊತ್ತಾ? ಈ ವರ್ಷ ಎಷ್ಟು ಹೇಳಿ? 50,000 ಕೋಟಿ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ರಸಗೊಬ್ಬರದ ಮೇಲೆ ಸಬ್ಸಿಡಿ ಕಡಿಮೆ ಮಾಡಿರ್ತಕ್ಕಂಥದ್ದು 50,000 ಕೋಟಿ. ನರೇಗಾದಲ್ಲಿ ಎಷ್ಟು ಕಡಿಮೆ ಮಾಡಿದ್ದಾರೆ ಗೊತ್ತಾ? ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಕೇಂದ್ರ ಸರ್ಕಾರದಲ್ಲೂ ನರೇಗಾ ಮಾಡಿದವರು ಯಾರು? ಮನಮೋಹನ್ ಸಿಂಗ್ ಅವರು. ಅದಕ್ಕೆ ಕಾರ್ಮಿಕರ ಧ್ವನಿಯಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಕೊಡೋದು, ಒಂದ್ ವೇಳೆ ಕೊರೋನಾ ರೋಗ ಬಂದಿದ್ದಾಗ ನರೇಗಾ ಇಲ್ಲದೆ ಹೋಗಿದ್ರೆ ಗತಿ ಏನು? ನಾವು 7 ಕೆಜಿ ಅಕ್ಕಿ ಫ್ರೀ ಆಗಿ ಕೊಡೋದು ಇಲ್ಲದೆ ಹೋಗಿದ್ರೆ ಗತಿ ಏನು? ಬಡವರು ಭಾರಿ ಕಷ್ಟದಲ್ಲಿ ಸಿಕ್ಕಾಕಬಿಡೋರು, ಕಾರ್ಮಿಕರು ಭಾರಿ ಕಷ್ಟದಲ್ಲಿ ಸಿಕ್ಕಾಕಬಿಡೋರು. ಅದಕ್ಕೆ ನಾನು ಹೇಳದ್ದು, ಗೊಬ್ಬರ ಇವತ್ತು ಜಾಸ್ತಿ ಮಾಡಿ. ನಿಮಗೆ DAP ಎಷ್ಟಿತ್ತು? ನೀವು ರೈತರು ಇರಬೇಕು ಇಲ್ವಾ? ರೈತರ ಪರ ಕೆಲಸ ಮಾಡೋರು DAP 450 ರೂಪಾಯಿ 500 ರೂಪಾಯಿ ಇತ್ತು 50 ಕೆಜಿ ಚೀಲ. ಇವತ್ತು ಎಷ್ಟಾಗಿದೆ? 1,350 1,400 ರೂಪಾಯಿ ಆಗಿದೆ. ಮತ್ತೆ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರೆ ಹೆಂಗೆ? ರೈತರು ಏನ್ ಖರ್ಚು ಮಾಡಿರ್ತಾರೆ ಬೆಳೆ ತೆಗಿಯಕ್ಕೆ, ಅದ್ರ 1.5 ಪಟ್ಟು ಕೊಡ್ತೀವಿ ನಾವು MSP ರೇಟ್ನಲ್ಲಿ ಕೊಡ್ತೀವಿ ಅಂತ ಹೇಳಿದಿರಿ. ಅವ್ರ ಆದಾಯ ಇಷ್ಟು ಮಾಡ್ತೀವಿ ಅಂತ ಹೇಳಿದಿರಿ, ಎಲ್ಲಿ ಮಾಡಿದಿರಿ? ಯು ಆರ್ ನಾಟ್ ಡನ್ ಎನಿಥಿಂಗ್. ಅದಕ್ಕೆ ಸುಳ್ಳು ಹೇಳ್ತಾ ಇದ್ದೀರಿ, ಸುಳ್ಳು ಹೇಳಿದಿರಿ ಅಂತ ಹೇಳದ್ದು. ಅವ್ರು ಏನ್ ಹೇಳಿದಿರಿ? ರೈತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕೊಟ್ಟಿದ್ದೀವಿ, ಡೀಸೆಲ್ ಸಹಾಯಧನ ಕೊಟ್ಟಿದ್ದೀವಿ, ಸಸಿ ವಿತರಣೆ ಮಾಡಿದ್ದೀವಿ, ಗೋಹತ್ಯೆ ನಿಷೇಧ ಕಾಯ್ದೆ ತಗೊಂಡ್ಬಂದಿದ್ದೀವಿ, ಗೋಶಾಲೆಗಳನ್ನು ತೆಗೆದಿದ್ದೀವಿ, ಈ ತರದ ಹೇಳಿದ್ದೀರಿ. ಬಟ್ ಇವಕ್ಕೆಲ್ಲ ಬರ್ತೀನಿ ನಾನು ಆಮೇಲೆ.
ಇದ್ರ ಪರಿಣಾಮ ಏನಾಗಿದೆ ಅಂತ ಬರ್ತೀನಿ ನಾನು. ರೈತರ ಪರವಾದಂತ ಬಜೆಟ್, ನಮ್ಮ ಸರ್ಕಾರ ರೈತರ ಪರವಾದಂತ ಸರ್ಕಾರ, ರೈತರು, ಕೃಷಿ ಕಾರ್ಮಿಕರು, ಬಡವರು, ಅವಕಾಶ ವಂಚಿತರಾಗಿರ್ತಕ್ಕಂಥ ಜನ ಅವರ ಧ್ವನಿಯಾಗಿ ಕೆಲಸ ಮಾಡಿದ್ದೀವಿ. ಅದ್ರ ಬದಲು ಈ ವರ್ಗದ ಜನ ಇದರಲ್ಲ, ಶೋಷಿತ ವರ್ಗದ ಜನ ಇದರಲ್ಲ, ರೈತರು, ಬಡವರು, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ, ದುರ್ಬಲ ವರ್ಗದ ಜನ, ಅವರ ವಿರೋಧಿ ಸರ್ಕಾರ ಇದು. ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ. ಆದರೆ ಒಂದ್ಸಾರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಮನೆ ಅಧ್ಯಕ್ಷರೇ, ನೀವು ಕೌನ್ಸಿಲ್ಗೆ ಹೋಗಿಲ್ಲ ಯಾವಲ್ಲೂ. ಕೌನ್ಸಿಲ್ನಲ್ಲಿ ಉಗ್ರಪ್ಪನವರು ಒಂದ್ಸರಿ ಒಂದು ಪ್ರಶ್ನೆ ಕೇಳಿದ್ರು, ನಮ್ಮ ಪಕ್ಷದಲ್ಲಿ ಇದ್ರೆ ಉಗ್ರಪ್ಪ ಅಂತ ಅವರು ಲೀಡರ್ ಆಫ್ ದಿ ಅಪ್ಪ ಇದರಲ್ಲಾಗಿದ್ರು, ಕೌನ್ಸಿಲ್ ಮೆಂಬರ್ ಆಗಿದ್ರು ನಿಮ್ಮ ಜಿಲ್ಲೆಯವರೇ. ಅವರು ಒಂದು ಪ್ರಶ್ನೆ ಕೇಳಿದ್ರು, ಯಡಿಯೂರಪ್ಪನವರೇ, ಬರಗಾಲ ಇದೆ, ಏನು ಯಾರು ಇಲ್ವಲ್ಲ ನೋಡಿ, ನಾನು ಮಾತಾಡ್ತಾ ಇದ್ದೀನಿ, ಒಬ್ಬ ಅಧಿಕಾರಿ ಇಲ್ಲ, ಯಾಕೆ ಮಾತಾಡೋದು, ಇದು ತೌಳ್ಕುಟ್ಟ ಕೆಲಸ ನಮ್ದು ನೋಡಿ, ಒಬ್ಬ ಅಧಿಕಾರಿ ಇಲ್ಲ. ಏನ ಹಿಂಗಾದ್ರೆ ಹೆಂಗೆ ಅಧ್ಯಕ್ಷರು, ಯಾಕೆ ಅಸೆಂಬ್ಲಿ ನಡೆಸ್ತಾರೆ, ಈ ಕಟಾಚಾರಕ್ಕೆ ಯಾಕೆ ನಡೆಸಬೇಕು ಅಧಿಕಾರಿಗಳು ಇಲ್ಲದ ಮೇಲೆ. ಅಧಿಕಾರಿಗಳಿಗೆ ಬರಲ್ಲ ಅಂತಂದ್ರೆ ವೆರಡುದೇ ಗೋ, ಅಸೆಂಬ್ಲಿ ನಡೆಯುವಾಗ ಎಲ್ಲೂ ಹೋಗಬಾರ್ದು ಅಂತ ಇರೋದು ಸರ್ಕ್ಯುಲರ್ಸ್, ಎಲ್ಲ ಅಧಿಕಾರಿಗಳು ಇಲ್ಲೇ ಇರಬೇಕು, ಹೆಡ್ ಕ್ವಾರ್ಟರ್ಸ್ನಲ್ಲೇ ಇರಬೇಕು, ಅಸೆಂಬ್ಲಿಗೆ ಅಟೆಂಡ್ ಮಾಡ್ಬೇಕು ಎವ್ರಿ ಡೇ ಅಂತ ಇರೋದು. ಒಬ್ಬ ಅಧಿಕಾರಿಗಳು ಅಟೆಂಡ್ ಮಾಡಲ್ಲ. ಪ್ರಜಾಪ್ರಭುತ್ವದಲ್ಲಿ ಇವರಿಗೆ ನಂಬಿಕೆ ಇಲ್ಲ, ಸಂವಿಧಾನಿಕ ಸಂಸ್ಥೆಗಳಲ್ಲಿ ನಂಬಿಕೆ ಇಲ್ಲ, ಗೌರವ ಇಲ್ಲ. ಏನ್ ಅಧಿಕಾರಿಗಳು ಅಂದ್ರೆ ದೇವಲೋಕದವರು ಅವರು, ದಿ ಸೆಕ್ರೆಟರೀಸ್ ಆರ್ ಗೌರ್ಮೆಂಟ್ ಸೆಕ್ರೆಟರೀಸ್, ಸೆಕ್ರೆಟರಿ ಟು ದಿ ಗೌರ್ಮೆಂಟ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅವರೆಲ್ಲ ಇರಬೇಕು. ಮತ್ತೆ ನಾವೆಲ್ಲ ಇಲ್ಲಿ ಮತ್ತೆ ಭಾಷಣ ಮಾಡೋದು ಯಾತಕ್ಕೆ, ಮತ್ತೆ ಸುಮ್ಮನೆ ಇಲ್ಲಿ ರೆಕಾರ್ಡ್ ಹೋಗ್ಲಿ ಅಂತ ಭಾಷಣ ಮಾಡೋದು. ನೋಡಿ ಯಾರಿದ್ದಾರೆ ನೋಡ್ಬಿಟ್ಟು ಬರಕ್ ಹೇಳಿ, ಇನ್ಕ್ಲೂಡಿಂಗ್ ಚೀಫ್ ಸೆಕ್ರೆಟರಿ ಇಲ್ಲಿ ಇರಬೇಕು, ಎಲ್ಲರಿಗೂ ಕೂಡ ಬರಕ್ ಹೇಳಿ.